ಕೂಡ ಮನಸ್ಸುತ್ತಿರುವ ಸೃಷ್ಟಿ ನಿಯಮದಲ್ಲಿ ಯಾವ ಗಂಡಾದ್ರೂ ದೃಷ್ಟಿ ಬೇರಬಹುದು ನನ್ನದೇ ಇಲ್ಲಿ ಅಷ್ಟು ದೊಡ್ಡ ಶಕ್ತಿ ಹೊಂದಿ ದುಷ್ಟರ ದಮನ ಮಾಡೋದಕ್ಕೆ ನನ್ನ ಮನೆಯಲ್ಲಿರುವ ಬೇರ ಎಂಥ ಶುರ ಎಂಥ ಬೇರ ಶಶಿ ಹೇಳಿದಲ್ಲ, ಈ ನಿನ್ನ ಪದ ಕೇಳುತ್ತಿದ್ದರೆ ಇಡೀ ಪಕ್ಷಿಗಳೆಲ್ಲ ತಲೆ ಅಲ್ಲಾಡಿಸುತ್ತಿವೆ ಅಲ್ಲ. ಆ ಕಲೆ ನಿನ್ನಲ್ಲಿ ನೆಲೆ ಉರಿದೆ ಅಂತಾನೆ ನಾನು ಈ ಮನೆಯಲ್ಲಿ ನೆಲೆ ಉರಿದ್ದು. ಬಾ ಬೇರೇಶ, ಬಿಸಿಲಿಂದ ಬಾಯರ್ದ ನಿನಗೆ ತಣ್ಣೀರು ಕೊಡ್ತೀನಿ, ಕುಡಿದು ಬಾರಿಸ್ಕೊಳ್ಳಿ. ತೃಪ್ತಿಕರವಾಯ್ತು ಮನಕ್ಕೆ. ಬರೀ ನೀರ ಕುಡಿದು ತೃಪ್ತಿ ಪಡ್ಕೊಂಡ್ರೆ ಹೇಗೆ? ಕಾಮದ ಹಸುವಿನಿಂದ ಕುಸಿದು ಅರಳಿದೆ ಪುಷ್ಪದಲ್ಲಿ ನೀವೇ ದುಂಬಿಯಾಗಿ ಈ ಸುಗಂಧ ಹೀರಿದ್ರೆ ಎಲ್ಲ ತೃಪ್ತಿ ಹೊಂದಿಯ. ಅಕ್ಕ ನಡು, ಬರೀ ಮಾತುಗಳೆಲ್ಲ ಮೌನವಾಗ್ತಾ ಹೋದಂತೆ ನಿನ್ನ ಬಾಳೆಲ್ಲ ಶೂನ್ಯವಾಗ್ತಾ ಇದೆ. ಪದಕ್ಕೆ ಗೋಲಿ ಹಾಕಿ ಗೇಲಿ ಮಾಡಿದೆ ನೀ ನನ್ನೊಂದಿಗೆ ಲಾಲಿ ಹಾಡಿದ್ರೆ ನೀನು ಕೂಡ ನನ್ನ ಜೊತೆಗೆ ಹಾಸ ತೆಲುಕಾದಲ್ಲಿ ಮಲಗ್ತೀಯ. ಅಕ್ಕನಿಗೆ ಸವತಿಯಾಗಿ, ಮಾವನಿಗೆ ಹೆಂಡತಿಯಾಗಿ, ನನ್ನ ಬಾಳಿಗೆ ಹೆತ್ತ ತಾಯಿಯಾಗಿ ಯಾರು ನೀನು ಚಾಂಡಲಿ? ನನ್ನ ಮೇಲೆ ಕಾಮದ ಕಣ್ಣಾಕಿದೆಯಾ ಚಾಂಡಾಲಿ? ನಿನ್ನ ಚಂದಕ್ಕೆ ರಾಕ್ಷಸಿ ಅಂತೀಯ, ಅಂದ್ಕೊಂಡ್ರೆ ತಪ್ಪೇನಿಲ್ಲ. ನೋಡು, ಕಾಮದ ಕಲೆ ಕಪ್ಪಾದ್ರು ಪ್ರೇಮದ ಬೆಲೆ ಯಾವತ್ತು ಮುಪ್ಪಾಗಲಾರದು. ಬಾಬೇರೇಶ, ನಿನ್ನ ನೆಚ್ಚಿಕೊಂಡೆ ನಾನು ಯಜಮಾನ ಕೈ ಹಿಡಿದು ನೆಚ್ಚಿ ಮನೆಗೆ ಬಂದಿದ್ದೀನಿ. ಬಾಬೇರೇಶ, ಯಜಮಾನರ ಕೈ ಹಿಡಿದು ಹುಚ್ಚನಾದಳೆಂದು ನೀ ನನ್ನ ತಬ್ಬಿಕೊಂಡು ನೀ ನನ್ನ ಮೆಚ್ಚಿರುವೆಂದು ನುಡಿದರೆ ಬಚ್ಚೆಯಿಂದ ನಿನ್ನನ್ನು ಮಾತನಾಡಿಸಬೇಕಾಗುತ್ತದೆ. ಎಚ್ಚರ, ನೀನು ನಮ್ಮ ಮಾತನ್ನು ನಿಚ್ಚಳದು ಉಚ್ಚರಿಸದೆ ಹೋದರೆ ಇನ್ನೆಲ್ಲ ಜೀವಂತ ದೇಹಕ್ಕೆ ನೀನೇ ಕಿಚ್ಚು ಹಚ್ಕೊಂಡು ಸುಟ್ಕೊಂಡು ಸಾಯಬೇಕಾಗತ್ತೆ ನನ್ನ ಕೈಯಲ್ಲಿ. ಮೊದಲಿನ ಎಚ್ಚರದಿಂದ ಮಾತಾಡು. ನೇರಂಜನ, ಪರ ಹೆಣ್ಣಿನ ಮೈ ಮುಟ್ಟದ ಈ ಧೀರನ ಮೈ ಮೇಲೆ ಬರ್ತೀಯ ಹೇಸೆ? ಏನಿದೆ ನಿನ್ನ ಅಕ್ಕನ ಮೇಲೆ ಆಕ್ರೋಶ? ನೀವಿಲ್ಲ ಅಂತ ತಗೊಂಡು ನನ್ನ ಮೈ ಮೇಲೆ ಯಾರು ಬರ್ತಾ ಇದ್ದೇನೆ? ಒಂದು ವೇಳೆ ನೀವು ಬೇಗ ಬರ್ತೇ ಹೋಗಿದ್ದಿದ್ರೆ ಇವನ್ ಅಕ್ಕಾಗ್ಬೇಕಿರೋದು ನಾನು, ಇವನು ಧರ್ಮ ಪತ್ನಿ ಆಗ್ಬಿಡ್ತಿದ್ದೆ. ಹೌದೇನೋ ಚಾಣಲ್ಲ, ನಿನಗೆ ಎಷ್ಟು ಸಾರಿ ತಿಳಿಸಿ ಹೇಳಿದರು ಈ ಮೊದಲು ಕೈ ಮಾಡಿದ್ದಲ್ಲದೆ ಈಗ ಬಲತ್ಕಾರಕ್ಕೆ ಕೈ ಹಾಕಿದೆ ನೀಚ. ನಿನ್ನನ್ನು ಪ್ರಾಣದಿಂದ ಉಳಿಸಲಾರೆ. ಹೊಡೆ ಮಾಮ ಹೊಡೆ, ನಿನಗೆ ತೃಪ್ತಿ ಆಗುವವರೆಗೂ ಹೊಡೆ. ಆದರೆ ನಿನ್ನ ಈ ಅಳಿಯ ಈ ಹೇಸಿ ಹೆಣ್ಣಿನ ಮೇಲೆ ಕೈ ಹಾಕಿದ ಕಾಮುಕ ಮಾತ್ರ ಅಲ್ಲ ಮಾಮ, ಅಲ್ಲ.
ಮಾಮ ನಂಬು, ಇದು ನಿನ್ನ ಪಾದದಲ್ಲಿ ಸತ್ಯ ಮಾಮ ಸತ್ಯ. ಸರಿ ಆಚೆ ನೀಚ, ನನ್ನ ಪಾದ ಮುಟ್ಟುವ ಯೋಗ್ಯತೆ ನಿನಗೆಲ್ಲಿದೆ? ನೀನು ಮುಂಡ ಮನೆಗೆ ದ್ರೋಹ ಬಗೆಯುವ ಬಂಡ. ನಿನ್ನನ್ನು ಕಡಿದು ಹಾಕಿದರೂ ನನ್ನ ಮನಸ್ಸಿಗೆ ತೃಪ್ತಿ ಇಲ್ಲ. ಆಯ್ತು ಮಾಮ ಆಯ್ತು, ನನ್ನ ಪ್ರಾಣವನ್ನೇ ತೆಗೆದು ಬಿಡು ಮಾಮ. ರಾಮಾಯಣದ ಹನುಮನ ಶಕ್ತಿಗೂ ಕಲಿಯುಗದ ಈ ಬೀರನ ಶಕ್ತಿಗೂ ಎಳ್ಳಿನಷ್ಟು ಸಂಶಯವಿಲ್ಲ ಮಾಮ, ಸಂಶಯ ಇಲ್ಲ. ನಿನ್ನ ಪಾದ ಬಿದ್ದು ಬಿಡುತ್ತೇನೆ ಮಾಮ, ನನ್ನ ಮಾತನ್ನು ನಂಬು ಮಾಮ ನಂಬು. ಸಾಧ್ಯವಿಲ್ಲ. ಆ ರಾಮದೂತ ಹನುಮನ ಶಕ್ತಿ ಹೆಸರಿಗೆ ಹಾಕುವ ಚಾಂಡಾಲ ನೀನು. ಭಕ್ತನೆಂಬ ಪದ ಮರೆತು ಈ ರಂಜನಾಗೆ ಕಣ್ಣು ಹಾಕದೆ ಅದೇ ನಿನ್ನಕ್ಕ ಶಾಂತಿಯ ಮೈ ಮುಟ್ಟಿ ನಿನ್ನ ಕಾಮ ತುರ್ಸೆ ಹಿಂಗಿಸಿಕೊಳ್ಳಬೇಕಿತ್ತಲ್ಲ ನಾನೇಕ. ಇದೇ ಮಾತನ್ನು ಬೇರೆ ಯಾರೇ ಅಂದಿದ್ದರು ಅವರ ರುಂಡವನ್ನು ಕಳೆದು ಇಲ್ಲೇ ಚೆಲ್ಲಿ ಬಿಡುತ್ತಿದ್ದೆ. ಆದರೆ ತುತ್ತು ಅನ್ನ ಹಾಕಿ ಜೋಪಾನಗೈದ ಒಡೆಯ ತಪ್ಪಿ ನುಡಿದನಂತ ಸುಮ್ಮನೆ ಬಿಟ್ಟಿದ್ದೇನೆ ಮಾಮ. ಇದೇ ಮಾತನ್ನು ನೀನು ಇನ್ನೊಂದು ಸಾರಿ ನುಡಿದಿದ್ದೆ ಆದರೆ ನಿನ್ನನ್ನು ಇಲ್ಲೇ ಕಡಿದು ಹಾಕಿಬಿಡುವೆ ಮಾಮ. ಏ ಬೀರ, ನನ್ನ ಮೇಲೆ ಕೈ ಮಾಡಿದರೆ ಮೊದಲು ದಾಟು ಈ ಮನೆಯಿಂದ ಆಚೆ. ಜೋಪಾನ ಮಾಡಿದ ಒಡೆಯನ ಮನೆ ಮಾಮ, ನನ್ನ ಮಾತನ್ನು ನಂಬು ಮಾಮ ನಂಬು. ಊರಲ್ಲಿ ಧರ್ಮ ತುಂಬಿದ ಮನೆಯ ದೇವರು ಅನಿಸಿಕೊಂಡಿರುವ ನೀನು ಈ ಭಂಡರಂಡೆಯ ಕೈ ಹಿಡಿದು ನಿನ್ನ ಕೀರ್ತಿಯನ್ನು ನೀನೇ ಕಳೆದುಕೊಂಡು ದುರ್ದೈವಿ ಆಗಬೇಡ ಮಾಮ ಆಗಬೇಡ. ನಿನ್ನ ಪಾದ ಬಿದ್ದು ಹೇಳಿಕೊಳ್ಳಿಯ ಮಾಮ. ಸ್ವಾಮಿ, ವೀರೇಶನಿಗೆ ಯಾಕೆ ಶಿಕ್ಷೆ? ಶಾಂತ, ಹೆಚ್ಚಿಗೆ ಮಾತು ಬೆಳೆಸಿ ಪ್ರಶ್ನೆಗೆ ಉತ್ತರ ಹೇಳುವ ಮೊದಲೇ ಈ ನಿನ್ನ ತಮ್ಮನನ್ನು ಕಟ್ಟಿಕೊಂಡು ನೀನು ಹೊರಗೆ ಹೋಗ್ತೀಯೋ ಇಲ್ಲ ಇವನನ್ನು ಒತ್ತು ಹೊರಗೆ ಹಾಕಿ ನೀನು ನನ್ನೊಂದಿಗೆ ಇರ್ತೀಯೋ? ಯಾಕೆ ಸ್ವಾಮಿ ಹೀಗೀಗೆ ಮಾತನಾಡ್ತಿರುವಿರಿ? ಯಾಕೆ ನನ್ನ ತಮ್ಮ ಎಂಥವನ್ನು ಗೊತ್ತಿದ್ರು ಕೂಡ ಯಾಕೆ ಅವ್ರಿಗೆ ಇಷ್ಟೊಂದು ಘೋರವಾದ ಪರೀಕ್ಷೆ? ಯಾಕೆ ನಿಮ್ಗೆ ಇಷ್ಟೊಂದು ರೋಷ? ರೋಷವಲ್ಲ ಶಾಂತ, ಈ ನಿನ್ನ ತಮ್ಮ ನನ್ನ ಬಾಳಿಗೆ ಹಾಕಿದ ವಿಷ. ತಮ್ಮ, ಅಂತ ಕೆಲಸ ನೀನೇನಪ್ಪ ಮಾಡಿದ್ದೆ? ನನ್ನ ತಮ್ಮ ಚೊಕ್ಕ ಚಿನ್ನವೆಂದ ಹೇಳಿದ ನೀನು ನೀನು ನಿನ್ನ ತಮ್ಮನ ಮೇಲೆ ಸಂಶಯವೇ? ಅಕ್ಕ, ಹಾವಿಗೆ ಹಾಲೆರೆದರೂ ಅದು ವಿಷವೇ ಬಿಡುತ್ತದೆ. ಅಕ್ಕ, ಈ ಬಂಡರಂಡೆ ನನ್ನ ಮೇಲೆ ಕಾಮುಕದ ಕಣ್ಣನ್ನು ಹಾಕಿ ನನಗೆ ಬಾ ಎಂದು ಕರೆಯುತ್ತಿರುವಾಗ ಇವರಿಗೆ ಶಿಕ್ಷೆ ಕೊಡುತ್ತಿರುವಾಗ ಮಾವ ಬಂದು ನನ್ನನ್ನು ತಡೆದು ನನ್ನನ್ನು ತಪ್ಪು ತಿಳಿದುಕೊಂಡು ನನಗೆ ಶಿಕ್ಷೆ ಕೊಡುತ್ತಾನೆ. ಹೌದು ಸ್ವಾಮಿ, ವೀರೇಶನ ಮಾತಿನಲ್ಲಿ ಸತ್ಯಾಂಶವಿದೆ. ಅವನು ಮಾತನ್ನು ನಂಬಿ, ಅವನು ಶ್ರೀರಾಮ ದೂತ. ಬ್ರಹ್ಮನ ಕೃತಿಗೆ ಬಣ್ಣ ಬಳಸುವ ಹೆಣ್ಣೆ ಮೊದಲು ನೀನು ನೀನು ನಡೆ ಅವನೊಂದಿಗೆ. ಸದಾ ನಿಮ್ಮ ಚರಣ ದಾಸಿ ಆದ ನಾನು ನಿಮ್ಮ ಪಾದವನ್ನು ಬಿಟ್ಟು ಎಲ್ಲಿಗೂ ಹೋಗಲಾರೆ. ಅಕ್ಕ, ಇಂಥ ಭಂಡರಂಡೆ ಕೈಹಿಡಿದ ಇವಳ ಚರಣ ದಾಸಿಯಾಗಿ ಇನ್ನು ಮೇಲೆ ನೀ ಬಾಳ ಬೆಳಕ್ಕ ಬಾಳ ಬೇಡ. ಪಾಕ ಹೊರಟು ಹೋಗಿಬಿಡೋಣ. ತಮ್ಮ, ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಎಂಬಂತೆ ಪತಿ ಸೇವೆ ಮಾಡಿದ ಸತಿ ನೂರೆಂಟು ವ್ರತ ಮಾಡಿದರೇನು ಫಲ? ಕೊರಳಿಗೆ ತಾಳಿ ಕಟ್ಟಿದ ಗಂಡ ಕುಂಟನೇ ಆಗಲಿ ಗುಣನೇ ಆಗಲಿ ಅವರೇನನ್ನ ಪಾಲಿನ ದೇವರು ಎಂದು ನಾನು ಇವರ ಕೈಯಿಂದ ನನ್ನ ಕೊರಳಿಗೆ ತಾಳಿ ಕಟ್ಟಿಸಿಕೊಂಡು ಈ ಮನೆ ಹೊಸ್ತಿಲ್ ದಾಟಿದ್ದೆನೋ ಅಂದೇ ನಾನಿವರ ಸತಿ ಆಗಿದ್ದೇನೆ. ನನ್ನ ಪತಿ ಆದ ಇವರು ಎಂತ ಹೇಸಿ ಕೆಲಸ ಮಾಡಿದ್ರು ಕೂಡ ಎಂಥವಳು ಪ್ರೀತಿ ಮಾಡಿದ್ರು ಕೂಡ
ಅವರು ನನಗೆ ಗಂಡನಾಗುತ್ತಾರೆ ವಿನಃ ಮಿಂಡನಲ್ಲ. ಅಕ್ಕ ಎನ್ನುವ ಹಕ್ಕು ನಿನಗಿಲ್ಲ. ಗಂಡನಿಂದ ದೂರವಾಗುವಂತ ಹೇಳುವ ನೀನು ನನ್ನ ತಮ್ಮನೂ ಅಲ್ಲ, ಈ ಮನೆ ಅಳಿಯನೂ ಅಲ್ಲ. ಗಂಡ ಬೇಕಾದ ಹೆಣ್ಣಿಗೆ ತುಂಡು ಬಟ್ಟಿ ತೊಡಿಸಿ ಹಳಸಿದ ಅಮ್ಮನನ್ನು ಕಾಲಿನಿಂದ ಸರಿಸಿದರೆ ಕೂಡ ಅವಳಿಗೆ ಗಂಡನ ಮನೆ ಶ್ರೇಷ್ಠ. ಇದು ಯಾವುದನ್ನು ಇಷ್ಟ ಇಲ್ಲ ಅಂದ್ಮೇಲೆ ಒಂದು ಕ್ಷಣ ಕೂಡ ನೀನು ಮನೆಯಲ್ಲಿ ಇರಬೇಡ. ಹೊರಟೋಗು. ಪತಿವ್ರತಿ ಸೇವಕನಂತ ನಿನ್ನನ್ನು ನೋಡಿ ಈ ನಾಡಿನ ಜನತೆಯ ಘನತೆಯನ್ನ ತಿಳಿದುಕೊಳ್ಳಬೇಕು. ನಿನ್ನಂತ ಅಕ್ಕನನ್ನು ಕಳೆದುಕೊಂಡ ಈ ತಮ್ಮನೆ ದುರ್ದೈವಿ ಅಕ್ಕ, ದುರ್ದೈವಿ. ನಾನು ರಂಜನ ಯಾವತ್ತೂ ನೀವು ಸುಖವಾಗಿರಬೇಕೆನ್ನುವುದೇ ನನ್ನ ಆಸೆ. ಹೌದಾ? ಸರಿ ಹಾಗಾದ್ರೆ ಅಲ್ಲ ರೀ, ಈ ಆಸ್ತಿ ಅಂತಸ್ತೆಲ್ಲ ನನ್ನ ಹೆಸರಿಗೆ ಬರೆದುಕೊಟ್ರಿ. ನಿಜವಾಗ್ಲೂ ನಾನೇ ಭಾಗ್ಯಶಾಲಿ. ನೀವು ನನ್ನ ಪಾಲಿನ ಧರ್ಮದೇವ್. La 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 la